गुड मॉर्निंग गईस, सलाम, नमस्ते गईस। गईस मैं हूँ आज श्रीनगर में। श्रीनगर एक बोटस में रुका था मैंने 2 दिन। एक दिन के लिए आया था, बट यहाँ रहने का मज़ा है ना, 2 दिन रुक गया मैंने। ये रूम है, बेडरूम है, बट बहुत बड़ा सा बेडरूम है। 4 लोग रहे हैं, एक ही रूम में रह सकता है, इतना बड़ा सा बेड है। और वाशरूम है, ये वॉशरूम भी ज़बरदस्त है, बाथटब वगैरह सब है, हाइजीनिक है, सारे के सारे फुल नीट है, कोई दिक्कत नहीं है। ये भी एक रूम आएगा, यहाँ पे दूसरा है, और ये ऊपर जाने के लिए, ऊपर जाके बैठ के सब देख सकता है। ये हमारा लिविंग एरिया है, लिविंग एरिया मतलब डाइनिंग वगैरह, खाना खाने का, ये सब के लिए। और ऊपर दिखा देता हूँ कैसा है। यह है ऊपर का एक व्यू, बहुत मस्त 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 एक ये देने वाला एक एरिया है। कैमरा फिट मारा कंटेंट निलेश ले ले सोमवार जंतु आता ही नहीं ले इसका वाला दूर है कैसा नहीं था इसका वाला दूर है ये वाला व्यू कहाँ से आ रहा है कैमरा वाले ऐसे में तो सिक्का रहता है ना गति ला बट ये व्यू भी जला इधर ना एंजॉय मारा एक तो ये डाला नाला कल्ला नलवत कन्नी दूर साला लांटर रहती नहीं गैस अस्तू गैस ಕ್ಯಾಮರಾ ಅದೊಂದು ಸೆಟ್ಟಿಂಗ್ಸ್ ಇದೆಯಲ್ಲ, ಈಸಿ ವಿಡಿಯೋ ಶೂಟ್ ಮಾಡೋದು, ಮೋಟೋ ಬ್ಲಾಗ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಒಂದೊಂದ್ಸಲ ಏನಾಗುತ್ತೆ, ನಾವು ಕ್ಯಾಮ್ರಾ ಆನ್ ಆಗಿದೆ ಅಂದ್ಬಿಟ್ಟು ರೆಕಾರ್ಡಿಂಗ್ ಆನ್ ಆಗಿದೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ, ಬಟ್ ಆನ್ ಆಗಿರಲ್ಲ, ಅದರಿಂದ ಕನ್ಫ್ಯೂಸ್ ಆಗ್ಬಿಡುತ್ತೆ. ಈಗ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಇದರಲ್ಲಿ ನಾನು ವ್ಯೂಸ್ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಎಂಜಾಯ್ ಮಾಡಿ. ಇಲ್ಲಿ ಸ್ವಲ್ಪ ರೋಡ್ ಇದಾಗಿದೆ, ಇಲ್ಲಿಂದ ಫೋನ್ ಮಾರ್ಗಿಗೆ ಇನ್ನೊಂದು 10 ಕಿಲೋಮೀಟರ್ ಆಗುತ್ತೆ. ಇನ್ನೊಂದು 10 ಕಿಲೋಮೀಟರ್ ಫೋನ್ ಮಾರ್ಗಿದೆ. ಆದಷ್ಟು ಸ್ಪೀಡ್ ಕವರ್ ಮಾಡ್ತಾ ಇದ್ದೀನಿ. ಇದೆಲ್ಲ ನೋಡಿ, ಒಳೆ ರೋಡ್ ಸೈಡ್ ಫುಲ್ ಒಳೆನೆ, ಅಲ್ಲಿಂದ ಇಲ್ಲಿ ತನಕನೇ ರೋಡ್ ಒಳೆನೆ. ಇದು ಸೋನ್ ಲೇಕ್ ಅಂತ ಹೇಳ್ತಾರೆ, ಸೋನ್ ಲೇಕ್. ಈ ಒಂದು ಬ್ಯೂಟಿಫುಲ್ ವ್ಯೂಸ್ ಇದೆಯಲ್ಲ, ಇದೊಂದು ಏನು ಹೇಳೋದು, ಏನು ಹೇಳಿ, ಏಜ್ ವರ್ಣಿಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಸುಂದರವಾದ ಒಂದು ಜಾಗ ಅಂತ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಜಾಗ. ತುಂಬಾನೇ ನಮಗೆ August 17th ಕಾರ್ಡನ್ಗೆ ತಲುಪಬೇಕು, ಅದರಿಂದ ನಾನು ಇಲ್ಲಿ ಇದು ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ಇಲ್ಲಿ ಸ್ಟೇ ಆಗ್ಬಿಡ್ತೀವಿ. ಇವತ್ತು ಅಷ್ಟು ಒಂದು ಖುಷಿಯಾದಂಥ ಜಾಗ ನನಗೆ, ಸ್ಟೇ ಆಗೋಕ್ಕಾಗಲ್ಲ. 17th ನನಗೆ ಎನಿ ಹೌ ಅಲ್ಲಿ ಇರಲೇಬೇಕು, ಅದರಿಂದ ಹಾಗೇನೆ ಹೋಗ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಇನ್ನೊಂದ್ಸಲ ಇಲ್ಲಿಗೇನೆ ಬಂದು ಇಲ್ಲೇ ಸ್ಟೇ ಆಗೋಣ. ಈಗ ಹೇಳ್ತಾ ಇದ್ದೀನಿ, ತತ್ತಿ ಎಪ್ಪತ್ತಿ ಎಪ್ಪತ್ತಿ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮೋಡಗಳಿಗೆ ಚಿಂದಿಸಿ ನಿಂತಿರೋಂಥ ಒಂದು ಬೆಟ್ಟಗಳು. ಮುಂದಾದ ಮೇಲೆ ಹೇಗಿದೆ ಗೈ ಗೈ ನಿಜ ಇದಕ್ಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ಇವತ್ತು ಬರ್ತಾ ಇಲ್ಲ, ಆದ್ರೂ ನಾನು ಖುಷಿಯಾಗಿದ್ದೀನಿ. ಯಾಕೆಂತ ಹೇಳಿದ್ರೆ ಈ ಒಂದು ಇದನ್ನ ನೋಡ್ತಾ ತಕ್ಷಣ ಇಲ್ಲೆಲ್ಲ ಅವ್ರ ತಕ್ಷಣ ಖಾಲಿ ಆದ್ರೂ ಇದನ್ನ ಎಂಜಾಯ್ ಮಾಡ್ತಾ ಇಲ್ಲೇ 4 ದಿನ ಇದ್ದಿದ್ದು ಇದ್ದೇ ಗೊತ್ತಾದ್ಮೇಲೆ ಬರೋಣ. ಅಷ್ಟೇ, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ, ದಿನಕ್ಕೆ ಒಂದು ಟೈಮ್ ಅಷ್ಟೇ ಊಟ ನಾನು ಮಾಡೋದು. ಆ ಒಂದು ಟೈಮ್ ಊಟ ಯಾರಾದರೂ ಕೊಡ್ತಾರೆ ಇದ್ದು
ಬ್ಯೂಟಿಫುಲ್ ನೋಡಿ ಇಲ್ಲಿ ಏನ್ ಬ್ಯೂಟಿಫುಲ್ ಏನ್ ಬ್ಯೂಟಿಫುಲ್ ಇದು ಬ್ಯೂಟಿಫುಲ್ ಅಂತ ಬ್ಯೂಟಿ ಅಂತ ಹೇಳಿ ಇರ್ತೇವೆ ಅಂತ ಇಲ್ಲಿ ರೋಡ್ ಗಳು ನೋಡಿ ಹೋಗಿದೆ ಅಂತ ರೋಡ್ ಗಳಿಗೆ ಸ್ವಲ್ಪ ಒಂದು ಇದಿದೆ ನೋಡಿ ಅದು ಬಿಟ್ರೆ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಆಗಿದೆ ತುಂಬಾ ಜನ ನನಗೆ ನನ್ನ ಸ್ನೇಹಿತರು ಇನ್ಫಾರ್ಮ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಶ್ರೀನಗರಿಂದ ಕಾರ್ಗಿಲ್ ತನಕ ಫ್ಲಾಗ್ ಹಾರಿಸ್ಬೇಡಿ ಎಲ್ಲಿ ಏನು ಎಡವಟ್ ಆಗ್ಬೋದು ಎಲ್ಲಾದ್ರೂ ಏನಾದ್ರೂ ಒಂದು ಎಡವಟ್ ಆಗ್ಬೋದು ಯಾರಾದ್ರೂ ರಸ್ತೆ ಮಂತ್ರಿ ಕಲ್ತಂಗೆ ಎಡಬಿಡ್ತಾರೆ ಅಂತ ಹೇಳಿದ್ರು ಬಟ್ ನಾನಂತೂ ಫ್ಲಾಗ್ಸ್ ಏನಂತೂ ನಂಬಿಕಿಲ್ಲ ಎರಡೂ ಫ್ಲಾಗ್ ಮಿರರಲ್ಲಿ ಕಾಣಿಸ್ತಾ ಇರ್ಬೋದು ಕರ್ನಾಟಕ ಫ್ಲಾಗ್ ಆಗ್ತಾ ಇದೆ ಜೊತೆಗೆ ಟೆಂಪಲ್ ನೋಡಿ ನಮ್ಮ ಇಂಡಿಯಾ ಫ್ಲಾಗ್ ಆಗ್ತಾ ಇದೆ ಎರಡನ್ನು ನಾನು ಇದು ಮಾಡಿಲ್ಲ ಯಾರು ನಿಲ್ಲಿಸ್ತಾರೆ ಬಿಚ್ಚಿಟ್ಟಿದೆ ಮತ್ತೆ ನಾನು ಬೆಳಿಗ್ಗೆ ಹೊಡುವಾಗ ಫ್ಲಾಗ್ ಹಾಕೊಂಡ್ರೆ ನಾನು ಅನ್ಕೊಂಡೆ ಆ ಥರ ಏನಾದರೂ ತೊಂದರೆ ಆಗಿದ್ರೆ ಆಗಲಿ ನೋಡೋಣ ಏನಾಗುತ್ತೆ ನೋಡೋಗೋಣ ಅದಕ್ಕೋಸ್ಕರ ಒಂದು ತಿನ್ಬೇಕ ತಿನ್ನಕುರಿ ಎಲ್ಲ ಒಂದು ತಲೆ ತೆಗಿಬೇಕ ತೆಗಿಕುರಿ ನಮ್ಮ ದೇಶಕ್ಕೋಸ್ಕರ ನಾನಂತೂ ಫ್ಲಾಗ್ ತೆಗೆಯಲ್ಲ ಅಂದ್ಕೊಂಡೇ ಬಂದಿದ್ದು ನಾನು ಇದು ಆರ್ಮಿಯವ್ರಿಗೆ ನಡೀತಾ ಇದೆ ಅವ್ರದ್ದು ಇದು ರೆಡಿ ಆಗ್ತಾ ಇದೆ ನಾನು ಮತ್ತೆ ಬೇಕಿದೆ ಚೆಕ್ಕಿಂಗ್ ಏನೋ ನಡೀತಾ ಇದೆ ರೈಡರ್ಸಿಗೇನು ಇದು ಮಾಡ್ತಾ ಇಲ್ಲ ಎಲ್ಲ ಬಿಡ್ತಾ ಇದ್ರು ನೋಡೋಣ ತೊಂದರೆ ಇದೆ ಅಂತ ಇಲ್ಲಿ ರೈಡರ್ಸಿಗೇನು ತೊಂದರೆ ಆಗ್ತಾ ಇಲ್ಲ ವೆಲ್ಕಮ್ ಟು ಸೋಮಾರ್ಗ್ ವೆಲ್ಕಮ್ ಟು ಸೋಮಾರ್ಗ್ ಇದು ಸೋಮಾರ್ಗದ ಒಂದು ಬ್ಯೂಟಿ ಅಂತ ಹೇಳಿದ್ದೇನೆ ಕಾಣಿಸ್ತಾ ಇರ್ಬೋದು ಗೈಸ್ ಏನು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಓಕೆ ಸೋಮಾರ್ಗ ಅಂತ ಹೋಗಿಯಾ आगे रुकेंगे चाहे आगे पियेंगे निकलेंगे पानी में पियेंगे निकलेंगे आगे से क्या है जाएंगे जाएंगे इधर गए सिल्ली दोंडो व्यू
चलो फोटो ले रहे। हाँ कैमरा पे गाइस नाविक ओढ़ता है इलिंदा यहाँ से सब भूल जाते है ना। ओढ़ता है ಯಾಕೆಂದ್ರೆ ಇನ್ನು ಮುಂದೆ ಹೋಗ್ಬೇಕು ನಮಗೆ, ಅದರಿಂದ ಇಲ್ಲಿಂದ ಹೊರಟು ಏನಾದ್ರೂ ಆಗಲಿ ಗೈಸ್, ಇಲ್ಲಿ ಪೊಲೀಸರು ಮಾತ್ರ ತುಂಬ ಸಪೋರ್ಟಿವ್ ಇದ್ದಾರೆ, ಎಸ್ಪೆಷಲಿ ರೈಡರ್ಸ್ಗೆ ಅಂದರೆ ಇನ್ನು ಒಳ್ಳೆ ಸಪೋರ್ಟಿವ್ ಸಿಗುತ್ತೆ. ಬ್ಯಾಗ್ಮೇನಾ ಕೈ ಪಾನಿ ಜರ್ನ ಮಿಲ್ತಾನಾ, ಜರ್ನೆ ಮಿಲ್ತಾಯೇನಾ? ಇಲ್ಲಿಂದ ಹೊರಟು ಈಗ ಇಲ್ಲಿಂದ ಹೊರಟು ಇನ್ನು ಕಾರ್ಗಿಲ್, ಇಲ್ಲಿಂದ ಕಾರ್ಗಿಲ್ ಸೋಮವಾರ ಟು ಕಾರ್ಗಿಲ್, ಸೋಮವಾರ ಟು ಕಾರ್ಗಿಲ್ ಹೋಗ್ತಾ ಇದೀವಿ. ಇಲ್ಲಿ ಸ್ವಲ್ಪ ರೋಡ್ ಸಿಗ್ತಾ ಇದೀವಿ, ಬಾದ್ಮೇಲೆ ಎಲ್ಲ ರೋಡ್ ಇದೆ ಅಂತ ಹೇಳಿದಾರೆ. ಏನೇ ಇದ್ರು ಎಂಜಾಯ್ ಮಾಡೋಂತ ಒಂದು ಲೊಕೇಶನ್ ಇದೆ, ತುಂಬ ಲೊಕೇಶನ್ ಸೂಪರ್ ಆಗಿದೆ. ಬ್ಯೂಟಿಫುಲ್ ಮತ್ತು ಬ್ಯೂಟಿಫುಲ್ ಭೂಮಿಯಲ್ಲಿರುವ ಸ್ವರ್ಗ ಅಂದ್ರೆ ಕಾಶ್ಮೀರ ಅಂತ ಹೇಳಿದ್ದು ಸುಳ್ಳಲ್ಲವೇ? ಭೂಮಿಯಲ್ಲಿರುವ ಸ್ವರ್ಗ ಕಾಶ್ಮೀರ ಅಂತ ಹೇಳಿದ್ದು ಸುಳ್ಳಲ್ಲವೇ? ಜಂಪ್ ಎಂಜಾಯ್ ಮಾಡಬೇಕಾಗಿರೋಂಥದ್ದೇ ಜೀವನದಲ್ಲಿ ಒಂದು ಸಲ ಮಾತ್ರ ಇಲ್ಲಿ ಬಂದು ಹೋಗಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ, ಏಜಿದೆ ಅಂದ್ರೆ ಹೋಗ್ ಮನ್ಸಿರ್ತಲ್ಲ ಆದ್ರೆ ಹೋಗ್ಲೇಬೇಕು, ಅದನ್ನ ಬಯಸ್ತಾ ಇದೀನಿ. ಮತ್ತೆ ಬರ್ತೀನಿ ಇಲ್ಲಿಗೆ, ಇಲ್ಲಿ ಒಂದೊಂದು ಮೂಲೆನೂ ನಾನು ಇದು ಮಾಡ್ತೀನಿ, ನಿಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಈಗ ಹೊರಡೋಣ. ಇಲ್ಲಿ ಹೋಟೆಲ್ಸ್ ಹೋಗಿರೋ ಸೋ ಎಲ್ಲ ಸಿಗುತ್ತೆ ನಿಮಗೆ, ಹೋಟೆಲ್ ಗಿಟಲ್ ಆಲ್ಟಿಂಗ್ ಬೇಕು ಅಂದ್ರೆ ಟೆಂಟ್ ಹಾಕಿ ಆಲ್ಟ್ ಆಗ್ಬೋದು, ಆದ್ರೆ ಔಟ್ ಆಗ್ಬೇರೆ ಆದ್ರೆ ಟೆಂಟ್ ಹಾಕಿ ಔಟ್ ಆಗ್ಬೋದು, ಅದಕ್ಕಿರೋ ಚಾನ್ಸ್ ಇದೆ. ಇಲ್ಲಿ ಪೊಲೀಸರು ಹೇಳಿದ್ರು ಎಲ್ಲಿ ಬೇಕಾದ್ರೂ ಟೆಂಟ್ ಹಾಕಿ ಔಟ್ ಆಗಿ ತೊಂದರೆ ಇಲ್ಲ ಅಂತ. ಅವ್ರದ್ದು ಸೆಕ್ಯೂರಿಟಿ ಇರುತ್ತೆ, ಟೂರಿಸ್ಟ್ ಪೊಲೀಸ್ಗಳಿದ್ದಾರೆ, ಟೂರಿಸ್ಟ್ ಪೊಲೀಸ್ ಅಂತಾನೆ ಒಂದು ಇದನ್ನ ನೇಮಕ ಮಾಡಿದ್ದಾರೆ, ಪೊಲೀಸರನ್ನ ನೇಮಕ ಮಾಡಿದ್ದಾರೆ. ಅವರು ಇಲ್ಲಿ ಫುಲ್ ಸೆಕ್ಯೂರಿಟಿ ಇರುತ್ತೆ, ಅದರಿಂದ ಏನು ಎಲ್ಲಿ ಏನು ಟೆನ್ಷನ್ ಇಲ್ಲ, ತೊಂದರೆ ಇಲ್ಲ. ಎಲ್ಲಿ ಬೇಕಾದ್ರೂ ಟೆಂಟ್ ಹಾಕಿ ಇರಬಹುದು ಅಂತ ಹೇಳಿದ್ದಾರೆ. ನಾನು ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ, ನಾನು ಮಧ್ಯಾಹ್ನ ಬಿಟ್ಟಿದ್ರು ಏನು ಕಾಯ್ಸೆ ಮುಂಬೈಕೆ ಕಾಯ್ಸೆ ಮೇ ಮುಂಬೈ ತಾನೆ. ಆಕ್ಚುಲಿ ಮೇರಾ ಪ್ರಾಪರ್ ಹೈ ಮೈಸೂರು, ಮೇರಾ ಸಸುರಾಲ್ ಹೈ ಮುಂಬೈ ಮೇ ತಾನೆ ಮೇ ಕಾಲೇಜ್ ಜಾ ಕಾ ಲಡಾಖ್ ಸ್ಪಿತಿ ಹೋಗ್ಯಾ? ವೆರಿ ಗುಡ್. ಆಕ್ಸಿಸ್ ಸರ್ ಆಕ್ಸಿಸ್, ಥ್ಯಾಂಕ್ ಯು. ಗೈಸ್ ನಾನೀಗ ಬಂದು ನಿಂತಿರೋ ಸ್ಪಾಟ್ ಇದು, ಈ ಸ್ಪಾಟಲ್ಲಿ ಈ ಗಾಡಿ ತಂದು ನಿಲ್ಸಿದ್ದೀನಿ. ಜೊತೆಲಿ ಬಂದಿರೋದು ಹಿಮಾಲಯನೋ, ಅವ್ರಿಗೇನೋ ಒಂಥರ ಆಶ್ಚರ್ಯ ಈ ಗಾಡಿ ಇಲ್ಲಿ ತನಕ ಬಂತ ಅಂತ. ಕ್ಯಾ ಬೋಲ್ತೆ ಕೈಸ ಪರ್ಫಾರ್ಮೆನ್ಸ್ ಕೈಸಲ್ಲ ಗಾಡಿ ಕಾ ಒಂದು ಇದಿದೆ
ಬನ್ನಿ, ರೋಡ್ ನೋಡ್ತಾ ಇದ್ದೀರಲ್ಲ, ಈ ರಸ್ತೆಯಲ್ಲಿ ಈ ಗಾಡೀಲಿ ನಾನು ಬರ್ತಾ ಇದ್ದೀನಿ. ನೋಡೋಣ ಟೈರ್ ಸ್ವಲ್ಪ ಭಯ, ಟೈರ್ ಎಲ್ಲಾದ್ರು ಏನಾದ್ರು ಕಲಿ ಇಲ್ಲಿ ಒಳದು ಇದಾಗ್ಬಿಟ್ರೆ ಕಷ್ಟ ಅಂತ ಅಷ್ಟೇನೆ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಎಕ್ಸಲೇಟರ್ ಫುಲ್ ಕೊಡೋದು ಬೇಕಾ ಇಲ್ಲ, ಅದೇ ಥರ ನುಗ್ತಾ ಇದೆ ಗಾಡಿ. ಓಕೆ ಬನ್ನಿ, ಸ್ವಲ್ಪ ಹೆಲ್ಪ್ ವೈಸರ್ ಕವರ್ ಮಾಡ್ಕೊಂಡ್ಬಿಡ್ತೀನಿ. ರೋಡ್ ನೋಡಿ ಹೇಗಿದೆ ಅಂತ ರೋಡ್ ತೋರಿಸ್ತೀನಿ, ನೋಡ್ಕೊಂಬಿಡಿ. ವಾ ವಾ ಗೈಸ್ ಗೈಸ್ ಇದು ಗೈಸ್ ಆಕ್ಸಿಸ್ ಅನ್ನ ಒಪ್ಕೊಂಡ್ಬಿಟ್ಟೆ ನಾನು, ಆಕ್ಸಿಸ್ M25 ನ ಒಪ್ಕೊಂಡ್ಬಿಟ್ಟೆ. ಇದಾಗಿ ನೋಡಿ ಆಕ್ಸಿಸ್ M25 ನ ಆ ರೋಡಲ್ಲಿ ಬಂದಿದ್ದು. ವಾ ಸೂಪರ್ಬ್ ಸೂಪರ್ಬ್ ಹಿಮಾಲಯನ ಸಮೇತ ಹಿಂದೆ ಅಷ್ಟು ದೂರ ಬಾಕಿ ಆಗಿದೆ, ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ಕೊಡ್ತಾ ಇರೋದು. ಮನೆ ಹೋಗೋಣ, ಹೋಗಿ ಏನ ತಿಂಡಿ ಕುಡಿದು ಮಾಡೋಣ, ಹೋಗೋಣ. ब्लॉक है उधर ही जाने वाला है, ब्लॉक है वहां पे, इसलिए चाय पीने जा रहे हैं 5 बजे के बाद. पुलिस वाला वो ब्लास्टिंग चल रहा है वहां पे, इसलिए इसलिए हम चाय पीने जा रहे हैं. ब्लॉक आगे ಗೈಸ್, ಈಗ ಗಾಡಿ ಅಷ್ಟು ಜಾಗ ನಾನು ತೋರಿಸ್ಬೇಕಿತ್ತು, ನಾನು ಜಾಗನ ಮಿಸ್ ಮಾಡ್ಬಿಟ್ಟೆ. ಯಾಕಂತೇಳಿದ್ರೆ ಕ್ಯಾಮ್ರಾ ಆನ್ ಮಾಡಿದೆ, ರೆಕಾರ್ಡಿಂಗ್ ಆನ್ ಮಾಡಕ್ ಮರ್ತಿದ್ದೆ. ಹೆಂಗಿತ್ತು ಅಂದ್ರೆ ಜೀವ ಕೈಲಿ ಹಿಡ್ಕೊಂಡು ಹೋಗ್ತಿದ್ದೀನಿ, ಅಕಸ್ಮಾತ್ ಅಲ್ಲಿ ನಿಂತಿದ್ರೆ ಕೆಳಗಡೆ ಬಿದ್ದಿರ್ತೀವಿ. ಆ ಒಂದು ಕಂಡೀಷನಲ್ಲೇ ಇತ್ತು. ನಾವು ಹೋಗ್ತಾ ಇರೋ ದಾರಿ ಅಂದ್ರೆ ಇದೀಗ ಏನು ಒಂದು ಸೇಫ್ಟಿ ಇಲ್ಲ, ಏನು ಸೇಫ್ಟಿ ಅನ್ನೋದು ಏನು ಅಂತ ಗೊತ್ತಿಲ್ಲ ಹೇಳಿ. ಆ ಥರ ಒಂದು ಇದರಲ್ಲಿದೆ, ಕೆಳಗಡೆ ನೋಡಿದ್ರೆ ಕೈ ಕಾಲು ಮಾತ್ರ ನಡೆಯೋದು, ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಅದ್ರ ಜೊತೆಗೆ ಮಳೆನೂ ಬರೋ ಮೂಮೆಂಟ್ ಅಲ್ಲಿ ಇದೆ, ಮಳೆ ಬರೋ ಮೂಮೆಂಟ್ ಅಲ್ಲ ಬೆಳೆ ಅನುಕ್ತಾ ಇದೆ, ಅದು ಟೆನ್ಷನ್ ಆಗಿದೆ. ಅದ್ರ ಜೊತೆಗೆ ರೋಡು ಈ ತರ ಬೇಗ ಹೋಗಿ ಎಸ್ಕೇಪ್ ಆಗೋಣ ಅಂದ್ರೆ ಅದು ಬೈತೇನೆ, ಯಾಕಂದ್ರೆ ರೋಡ್ ಇರೋದು ಇದೆ ಈ ತರ. ತುಂಬಾನೇ ಒಂದು ಇದಾಗ್ತಾ ಇರೋಂಥದ್ದು ಈ ಏರಿಯಾ, ಆದಷ್ಟು ಬೇಗ ಕ್ರಾಸ್ ಆಗ್ಬೇಕೀಗ. ಮಳೆ ಬಂದ್ರೂ ಸರಿ, ಏನೇ ಆದರೂ ಸರಿ, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಒಳ್ಳೆ ಏರಿಯಾದಲ್ಲಿ ಮಳೆ ಶುರುವಾಗಿದೆ, ಏನೋ ಒಂದು ಇದಾಗೋ ಥರ ಇದೆ ಅಂದರೆ. ಟಿ
ನೋಡಿ ಕೆಳಗಡೆ ಕೆಳಗಡೆ ಕಾಣ್ತಾ ಇರೋ ವ್ಯೂ ನೋಡಿ ಹೇಗಿದೆ ಅಂತ. ಬದ್ಲಿ ಬೀದರೆ ಬಿಸ್ತಾ ಇದ್ರಲ್ಲಪ್ಪ ಮಳೆ ಧೂಳು ಏನಪ್ಪ ಮಾಡೋದೀಗೋ. ಇಲ್ಲಿ ಇಂಟರ್ಲಾಕ್ ಹಾಕ್ಬಿಡಿದ್ರೆ ನೋಡ ಇಂಟರ್ಲಾಕ್ ಅಲ್ಲಿ ಗಾಡಿ ಓಡಿಸ್ತಾರೆ ಒಂಥರ ವೈಬ್ರೇಟರ್ ಕೂತಿರೋದಿರುತ್ತೆ. ಎಲ್ಲಿ ತನಕ ಇದೆ ಅಂತ ಗೊತ್ತಿಲ್ಲ. ಅದೇ ನಮ್ಮ ಅಕ್ಕಿ ಎಲ್ಲ ಕಡೆನೂ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಓಕೆ ಬನ್ನಿ ನೋಡೋಣ ಏನಂತ. ಹತ್ತಾ ಇದ್ದೀವಿ ಈಗ ಮೇಲ್ಗಡೆ. ನೋಡಿದ್ರಲ್ಲ ಸ್ಕಾರ್ಪಿಯೋ ಇನ್ನೋವ ಈ ಗಾಡಿಗಳು ಸಮೇತ ಅಲ್ಲಿ ಲಾಕ್ ಆಯ್ತು. ಅಷ್ಟೊಂದು ದೊಡ್ಡ ಅಷ್ಟಿದೆ ಅಲ್ಲಿ ಸಮೇತ ನಾನು ಏನು ಇಲ್ಲದ ಬಂದೆ. ಗೊತ್ತು ನನ್ನ ಮನೆಗೆ ಹರಿತಾ ಇದೆ ಏನಂತ ಹೇಳಿದ್ರೆ ಅಲ್ಲಿ ಹೇಳಿದಿಲ್ಲ ಗಾಡಿ ಸ್ಟಕ್ಕಾಗಿತ್ತು ಅಲ್ಲಿ. ನಾನು ಪಾಸ್ ಮಾಡ್ಕೊಂಡ್ರೆ ಅವನಿಗೆ ಹುರಿಗೈತೆ ಅವನಿಗೆ ಲೇಟರ್ ಲೋಕಲ್ ಪೀಪಲ್ ಪೀಪಲ್ ಅಲ್ಲ ಗೈ ಲೋಕಲ್ ಗೈ. ಬಾಯ್ ಯಾ ತೋ ತೋಡಾ ದಿಕ್ಕತ್ ಯಹಾ ತೋ ತೋಡಾ ದಿಕ್ಕತ್ ಹೈ ಅಯ್ಯೋ ಬಾರಿಶ್ ಹೋ ರಾ ಇಸ್ಲಿ ನಹೀ ರುಕ್ ನಹೀ ತೋ ರುಕ್ನೆ ವಾಲಾ ತಾನೆ ಬಾರಿಶ್ ಹೋ ರಾ ಹೈ ನಾ ಇಸ್ಲಿ.